30 ಸುದ್ದಿಗಳಲ್ಲಿ ಏನೇನ ಆಗಿದೆ ಬೆಳಗಿನಿಂದ ಈ ಕ್ಷಣದವರೆಗೂ ಅನ್ನೋದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಪಿಎಸ್ಐ ನೇಮಕಾತಿ ಅಕ್ರಮದ ತನಿಖೆ ಚುರುಕಾಗಿದೆ. ಇಲ್ಲಿವರೆಗೆ 100 ಅಭ್ಯರ್ಥಿಗಳ ವಿಚಾರಣೆ ನಡೆಸಲಾಗಿದ್ದು 10 ಮಂದಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕಾಂಗ್ರೆಸ್ ಶಾಸಕ ಎಂವೈ ಪಾಟೀಲ್ ಗನ್ಮ್ಯಾನ್ ಹೈಯಾಳಿ ದೇಸಾಯಿ ಎಲೆಕ್ಟ್ರಾನಿಕ್ ಡಿವೈಸ್ ಬಳಸಿ ಎಕ್ಸಾಮ್ ಬರೆದಿದ್ದಂತೆ. ಈ ಪ್ರಕರಣದಲ್ಲಿ ದೊಡ್ಡ ಕುಳವೊಂದು ಭಾಗಿಯಾಗಿದ್ದು ಆತ ನೂರಾರು ಜನರಿಗೆ ನೌಕರಿ ಕೊಡಿಸಿದ್ದಾನಂತೆ. ಆತ ಮುಂಬರುವ ಚುನಾವಣೆಗೆ ಸ್ಪರ್ಧಿಸಲು ಸಿದ್ಧತೆ ಮಾಡಿಕೊಂಡಿದ್ದ ಅಂತ ದೇಸಾಯಿ ಬಾಯಿ ಬಿಟ್ಟಿದ್ದಾನೆ. ಕಳೆದ ಒಂದು ವಾರದಿಂದಲೂ ನಾಪತ್ತೆಯಾಗಿರುವ ದಿವ್ಯಾ ಹಾಗರಗಿಗಾಗಿ ತಲಾಶ್ ನಡೀತಾ ಇದೆ. ಇನ್ನು ಒಬ್ಬೊಬ್ಬ ಅಭ್ಯರ್ಥಿಯಿಂದ ಸುಮಾರು 60 ರಿಂದ 80 ಲಕ್ಷ ಲಂಚ ಪಡೆದ ಬಗ್ಗೆ ಮಾಹಿತಿ ಸಿಕ್ಕಿದೆಯಂತೆ. ಮಾಡಿದೀವಿ ಇನ್ಕ್ವೈರಿ ಮಾಡಿದ ನಂತರ ನಮ್ಮ ಗಮನಕ್ಕೆ ಯಾವಾಗ ಒಂದು ಕ್ಲಿಯರ್ ಆಗಿ ಎವಿಡೆನ್ಸ್ ಇರಬೇಕು. ನಾವು ಅಂತಕಂತ ಮೇಲೆ ಹೇಳಕಾಗಲ್ಲ. ಯಾವ ದಿವಸ ನಮಗೆ ಒಂದು ಎವಿಡೆನ್ಸ್ ಸಿಕ್ಕಿದೆ, ಹೌದು ಆನ್ಸರ್ ಶೀಟ್ ಮ್ಯಾನಿಪುಲೇಷನ್ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿದೆ. ಉದಾಹರಣೆಗೆ 20 ಆನ್ಸರ್ಸ್ ಮಾಡಿ ಫಸ್ಟ್ ಶೀಟ್ ಅಲ್ಲಿ 100 ಆನ್ಸರ್ ಆಗಿದವೆ, ಸೆಕೆಂಡ್ ಶೀಟ್ ಅಲ್ಲಿ 20 ಆಗಿದವೆ. ಯಾವ ದಿವಸ ಆ ಎವಿಡೆನ್ಸ್ ಸಬೂತ ನಮ್ಮ ಕೈಗೆ ಸಿಕ್ಕಿದೆ, ಒಂದು ದಿವಸ ವೇಟ್ ಮಾಡಿದೆ, ಒಂದು ಗಂಟೆ ವೇಟ್ ಮಾಡಿದೆ, ನಾವು FIR ತಗೊಂಡಿದ್ದೀವಿ. FIR ತಗೊಂಡ ಮೇಲೆ ತಾವು ಆಗಲೇ ನೋಡಿದಿರಿ, 5-6 ಮಂದಿ ಅರೆಸ್ಟ್ ಆದರು, ನಿನ್ನೆ ಕೂಡ ಅರೆಸ್ಟ್ ಆದರು, ಇನ್ನು ಕೆಲವು ಅರೆಸ್ಟ್ ಆಗ್ತವೆ. ಪ್ರತಿಯೊಂದು ಕೇಸ್ ಯಾರು ಸೆಲೆಕ್ಟ್ ಆಗಿದೆಯೋ ಅವರು ಕೂಡ, ಯಾರು ಸೆಲೆಕ್ಟ್ ಆಗಿಲ್ಲ ಅವರು ಕೂಡ ಪರಿಶೀಲನೆ ಮಾಡ್ತೀವಿ. CID ಹುಬ್ಬಳ್ಳಿ ಗಲಭೆಗೆ ದಿನಕ್ಕೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಗಲಭೆಯಲ್ಲಿ ಕಟ್ಟರ್ ಮುಸ್ಲಿಂ ವಾದಿಗಳ ಸಂಘಟನೆ ರಜಾ ಅಕಾಡೆಮಿ ಸದಸ್ಯರ ಕೈವಾಡ ಇರುವ ಶಂಕೆ ವ್ಯಕ್ತವಾಗ್ತಿದೆ. 1978ರಲ್ಲಿ ಮುಂಬೈನಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ ಅಕಾಡೆಮಿಯಲ್ಲಿ ವಸೀಂ ಮತ್ತು ಸಹಚರರು ಇದ್ರು. ಇದೇ ಕಾರಣಕ್ಕೆ ಗಲಭೆ ಬಳಿಕ ವಸೀಂ ಮುಂಬೈಗೆ ಪರಾರಿಯಾಗಿದ್ರಂತೆ. ಈ ನಡುವೆ ಹಳೆ ಹುಬ್ಬಳ್ಳಿಯ ಗಲಭೆ ಪೀಡಿತ ಪ್ರದೇಶಕ್ಕೆ ಪ್ರಮೋದ್ ಮುತಾಲಿಕ್ ಭೇಟಿ ಕೊಟ್ಟಿದ್ದಾರೆ. ಗಲಾಟೆಗೆ ಗುರಿಯಾಗಿದ್ದ ಹನುಮನ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಅವರು, ಗಲಭೆಯಲ್ಲಿ ರಜಾ ಅಕಾಡೆಮಿಯ ಪಾತ್ರವಿದೆ, MIM ಜೊತೆ ಕಾಂಗ್ರೆಸ್ ಕೈವಾಡವೂ ಇದೆ ಅಂತ ಆರೋಪ ಮಾಡಿದ್ರು. ಬಾಂಗ್ಲಾದೇಶದಿಂದ ಬಂದು ಗಲಾಟೆ ಮಾಡಿದ್ದಾರೆ ಅಂತ ಮುತಾಲಿಕ್ ಕಿಡಿಕಾರಿದ್ರು. ಕಾಂಗ್ರೆಸ್ ಪಕ್ಷ ಇದೆ, ಅಲ್ತಾಫ್ ಅಳ್ಳೂರ್, ಅಲ್ತಾಫ್ ಕಿಲ್ಲೂರ್, ಅಲ್ತಾಫ್ ಕಿತ್ತೂರ್ ಇವರ ಇಬ್ಬರ ಮೇಲೆ FIR ಆಗಬೇಕು, ಇವರಿಬ್ಬರನ್ನೂ ಅರೆಸ್ಟ್ ಮಾಡಬೇಕು, ಇವರಿಬ್ಬರೂ ಕಾರಣಕರ್ತರಿದ್ದಾರೆ. ವಾಸಿಂ ಪಠಾಣ್ ಅನ್ನುವಂಥ ರಜಾ ಅಕಾಡೆಮಿ ಮುಂಬೈನ ಮೂಲ ಪ್ರಾರಂಭ ಆಗಿದ್ದು 1978ನಲ್ಲಿ ಪ್ರಾರಂಭ ಆಗಿದೆ. ಅದರದ್ದು ಏನು ಎಂತು ಎಲ್ಲ ಶೋಧನೆ ಮಾಡಬೇಕು, ಇವನು ಬ್ಯಾಕ್ಗ್ರೌಂಡ್ ನೋಡಬೇಕು. ನನ್ನ ಮಾಹಿತಿ ಬಂದದ ಪ್ರಕಾರ ಇವರು ಮೂಲ ಬಾಂಗ್ಲಾದೇಶ ಇದೆ. ಸೊ ಬಾಂಗ್ಲಾದೇಶದಿಂದ ಇಲ್ಲಿ ಯಾವಾಗ ಬಂದರು, ಯಾಕೆ ಬಂದರು, ಹೇಗೆ ಬಂದರು, ಇನ್ನೂ ಯಾರ್ಯಾರಿದ್ದಾರೆ, ಸೊ ಇದನ್ನೆಲ್ಲವನ್ನು ಶೋಧನೆ ಮಾಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೆ. ಕಾಂಗ್ರೆಸ್ ಪಕ್ಷ ರಾಜ್ಯ ಸರ್ಕಾರಕ್ಕೆ ದಮ್ ಶಾಂತಿ ಕದಡುವ ಸಂಘಟನೆಗಳನ್ನ ಬ್ಯಾನ್ ಮಾಡಲಿ ಅಂತ ಹೇಳಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. SDPI, MIM, RSS, ಬಜರಂಗ ದಳ ಸಂಘಟನೆಗಳನ್ನ ಬ್ಯಾನ್ ಮಾಡಿ ಅಂತ ಸವಾಲು ಹಾಕಿದ್ದಾರೆ. ಹುಬ್ಬಳ್ಳಿ ಗಲಭೆಯಲ್ಲಿ ಹಲವು ಸಂಘಟನೆಗಳ ಕೈವಾಡ ಇದೆ ಅಂದಿದ್ದ ಗೃಹ ಸಚಿವರ ವಿರುದ್ಧವೂ ಕಿಡಿಕಾರದ ಸಿದ್ದರಾಮಯ್ಯ ಅರಗ ಜ್ಞಾನಿಂದ ಗೃಹ ಸಚಿವರಾಗಲು ಅನ್ಫಿಟ್ ಅಂದ್ರು. ಈ ನಡುವೆ CT ರವಿ ಕಾಂಗ್ರೆಸ್ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ. ಬೇಡ ಅಂತ ಹೇಳಿದವ್ರು ಯಾರು, ನೀವು ಮಾಡಕ್ಕೆ ದಮ್ಮಿದ್ರು ಮಾಡಿ. ಯಾವ್ಯಾವ ಸಮಾಜದಲ್ಲಿ ಶಾಂತಿ ಕದರ್ತಕ್ಕಂಥ ಆರ್ಗನೈಸೇಷನ್ಗಳಿದ್ದಾವೆ ಅವನ್ ಮಾಡಿ. SDP, MIM ಇರ್ಬೋದು, RSS ಇರ್ಬೋದು, ಬಜರಂಗ ದಳ ಇರ್ಬೋದು, ಮಾಡಿ, ಎಲ್ಲನೂ ಮಾಡಿ. ನಮ್ದೇನು ತಕರಾರಿಲ್ಲ, ಕೂಸ್ಲು ಜಿಗಿಟ್ಟದು ತೊಟ್ಟಲು ತೂಗ ಕೆಲಸ ಮಾಡಕ್ಕೆ ಹೋಗ್ಬಿಡಿ ಅಷ್ಟೇ. ಗಲಭೆಕೋರರ ವಿರುದ್ಧ ಬುಲ್ಡೋಸರ್ ಕಾರ್ಯಾಚರಣೆ ನಡೆಸಬೇಕು ಅನ್ನುವ ಬೇಡಿಕೆ ತೀವ್ರಗೊಳ್ತಾ ಇದೆ. ಇದರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಗಲಭೆಕೋರರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಡಿಜೆಹಳ್ಳಿ, KJಹಳ್ಳಿ ಗಲಭೆ ನಂತರ ಆಸ್ತಿ ರಿಕವರಿ ಮಾಡಲು ಹೈಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇದಕ್ಕಾಗಿ ಒಂದು ಕಮಿಷನ್ ಸಹ ನೇಮಿಸಲಾಗಿದೆ, ಅವುಗಳನ್ನ ಬಳಕೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಅಜಾನ್ ಬಗ್ಗೆ ಸುಪ್ರೀಂ ಕೋರ್ಟ್ ಆದೇಶಗಳಿದೆ, ಹೈಕೋರ್ಟ್ ಆದೇಶ ಇದೆ, ಆ ಪ್ರಕಾರ ಸುತ್ತೋಲೆಯನ್ನು ಈಗಾಗಲೇ ಕೊಟ್ಟಿದ್ದೇವೆ. ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟು ಡೆಸಿಬಲ್ ಇರಬೇಕು ಅನ್ನುವಂಥದ್ದು ಕಾನೂನಿದೆ, ಅದನ್ನ ನಮ್ಮ DG ಅವರು ಈಗಾಗಲೇ ಸರ್ಕ್ಯುಲರ್ ಕೊಟ್ಟಿದ್ದಾರೆ. ಮತ್ತು ಪೊಲೀಸ್ ಸ್ಟೇಷನ್ ಲೆವೆಲಲ್ಲಿ ಸಭೆಗಳನ್ನು ಮಾಡಿ ಸೌಹಾರ್ದತೆಯಿಂದ ಬಗೆಹರಿಸೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಪ್ರಕ್ರಿಯೆ ನಡೀತಿದೆ. ಯಾವ ಕಾನೂನನ್ನು ಎಲ್ಲರೂ ಕೂಡ ಪರಿಪಾಲನೆ ಮಾಡಬೇಕು.
ಅಜಾನ್ ವಿವಾದ ಹೊಗೆಯಾಡುತ್ತಿರುವಾಗಲೇ ಹಿಂದೂ ಮುಖಂಡರು ಹೊಸದೊಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಹಿಂದೂ ದೇವಾಲಯಗಳಲ್ಲಿ ಪ್ರತಿದಿನ ಬೆಳಗ್ಗೆ ಸುಪ್ರಭಾತ ಸೇವೆಗೆ ಅವಕಾಶ ಕೊಡುವಂತೆ ಧಾರ್ಮಿಕ ದತ್ತಿ ಇಲಾಖೆಗೆ ಪತ್ರ ಬರೆಯಲಾಗಿದೆ. ದೇವಸ್ಥಾನಗಳಲ್ಲಿ ಸರ್ಕಾರವೇ ಲೌಡ್ ಸ್ಪೀಕರ್, ಸೌಂಡ್ ಸಿಸ್ಟಮ್, ಮೈಕ್ ಅಳವಡಿಕೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹಿಂದೂ ಮುಖಂಡ ಹರ್ಷ ಮುತಾಲಿಕ್ ಮನವಿ ಮಾಡಿದ್ದಾರೆ. ಇವೆಲ್ಲದರ ಮಧ್ಯೆ ಹಿಂದೂ ಪರ ಮುಖಂಡರು ಮನೆ ಮನೆಗಳಲ್ಲಿ ರಾಮ ನಮ್ಮ ಜಪ ಅಭಿಯಾನ ಆರಂಭಿಸಿದ್ದಾರೆ. ಈ ಅಭಿಯಾನಕ್ಕೆ ಋಷಿಕುಮಾರ ಸ್ವಾಮೀಜಿ ಸಾಥ್ ಕೊಟ್ಟಿದ್ದು ಬೆಂಗಳೂರಿನ ನಾಗರಬಾವಿಯಲ್ಲಿ ಮನೆ ಮನೆಗೆ ತೆರಳಿ ಅಭಿಯಾನ ಮಾಡುತ್ತಿದ್ದಾರೆ. ಮಲ್ಲೇಶ್ವರಂನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಆಯಿತು. ಈಗ ಬೆಂಗಳೂರಿನ ಮತ್ತೊಂದು ದೇವಸ್ಥಾನಕ್ಕೆ ಮೌಖಿಕ ಸೂಚನೆ ನೀಡಲಾಗಿದೆ. ಮಲ್ಲೇಶ್ವರಂನ ಗಂಗಮ್ಮ ದೇವಿ ದೇವಸ್ಥಾನಕ್ಕೆ ಮೌಖಿಕ ಸೂಚನೆ ಕೊಡಲಾಗಿದೆ. ಹೆಚ್ಚು ಶಬ್ದ ಮಾಡುತ್ತಾರೆ ಅಂತ ಸಾರ್ವಜನಿಕರು ದೂರು ಕೊಟ್ಟಿದ್ದರಿಂದ ಎಚ್ಚರಿಕೆ ನೀಡಲಾಗಿದ್ದು, ಸರ್ಕಾರದ ನಿಯಮ ಏನಿದೆಯೋ ಅಷ್ಟೇ ಸೌಂಡ್ ಇಡುವಂತೆ ಸೂಚಿಸಲಾಗಿದೆ. ನಮಗೆ ಅರ್ಚಕ ಸ್ಥಾನದಿಂದ ನಮಗೆ ಬಂದು ಮಾಹಿತಿಯನ್ನು ಕೊಟ್ಟು ಹೋಗಿದ್ದಾರೆ. ಏನಂತರ ಸೌಂಡ್ ಎಲ್ಲ ಕಡಿಮೆ ಇಟ್ಕೊಂಡು ಮಾಡಿ ಅಂತ ಮಾಹಿತಿ ಕೊಟ್ಟೋಗಿದೆ. ನೋಟಿಸ್ ಏನು ಕೊಟ್ಟಿಲ್ಲ, ಮಾಹಿತಿ ಕೊಟ್ಟು ಹೋಗಿದ್ದಾರೆ. ಸೊ ಅದ್ರ ಪ್ರಕಾರ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಪೊಲೀಸ್ ಆಗಿದೆ, ಪೊಲೀಸ್ ಇಲಾಖೆ. ನಿನ್ನೆ ಸರ್, ನಿನ್ನೆ ಸಾಯಂಕಾಲ. ಏನಂದರೆ ಸೌಂಡ್ ಎಲ್ಲ ಕಡಿಮೆ ಇಟ್ಕೊಳ್ಳಿ. ಇವಾಗೆಲ್ಲ ಹೈಕೋರ್ಟಿಂದ ನೋಟಿಸ್ ಬಂದಿರೋದ್ರಿಂದ ನೀವು ಸ್ವಲ್ಪ ಸೌಂಡ್ ಎಲ್ಲ ಜಾಸ್ತಿ ಮಾಡಕ್ಕೆ ಹೋಗ್ಬಿಡಿ, ಯಾವುದೋ ಸಮಸ್ಯೆ ಆಗೋದು ಬೇಡ. ಸ್ವಲ್ಪ ಸೌಂಡ್ ಕಡಿಮೆ ಇಟ್ಕೊಂಡು ಮಾಡಿ ಅಂತ ಹೇಳಿ ಮಾಡಿ. ಇಲ್ಲ ಇಲ್ಲ, ಬೆಳೆಸೋದಿಲ್ಲ ಮೇಡಮ್, ಮೈಕ್ ಎಲ್ಲ ಬೆಳೆಸೋದಿಲ್ಲ. ಇಲ್ಲ ಇಲ್ಲ, ಜಸ್ಟ್ ಜನರಲ್ ಆಗಿ ಹೇಳ್ಬಿಟ್ಟು ನಾವು ಏನೋ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತೀವಲ್ಲ, ಸೊ ಅದರಿಂದ ಜನರಲ್ ಆಗಿ ಅವರು ಎಲ್ಲ ದೇವಸ್ಥಾನಕ್ಕೂ ಹೇಳ್ತಾ ಇದೀವಿ, ನಿಮಗೂ ಒಂದು ಮಾತು ಹೇಳಿ ಮಾಹಿತಿ ಕೊಟ್ಟು ಹೋಗ್ತೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನಾವೇನು ಹಂಗೇನು ಮಾಡೋದಿಲ್ಲ, ಏನೇ ಕಾರ್ಯಕ್ರಮ ನಡೆದ್ರೂ ನಾವು ಪರ್ಮಿಷನ್ ತಗೊಂಡೇ ಮಾಡ್ತೀವಿ. ಪೂಜೆ ಆಗೋ ಟೈಮಲ್ಲಿ ಎಲ್ಲ ಹಾಕೊಂಡು ಮಾಡ್ತೀವಿ ಪೂಜೆನ. ಹಿಂದವಿ ಮಾರ್ಟ್ ಮಾಲೀಕರು ಕೊನೆಗೂ ಲೈಸೆನ್ಸ್ ಅನ್ನು ಪಡೆದಿದ್ದಾರೆ. ಲೈಸೆನ್ಸ್ ಇಲ್ಲದೆ ಹಿಂದವಿ ಮಾರ್ಟ್ನಲ್ಲಿ ಮಾಂಸ ಮಾರಲಾಗ್ತಿದೆ ಅಂತ ಬಿಬಿಎಂಪಿ ನೋಟಿಸ್ ಕೊಟ್ಟಿತ್ತು. ನೋಟಿಸ್ ಕೊಟ್ಟ ಬೆನ್ನಲ್ಲೇ ಎಚ್ಚೆತ್ತ ಹಿಂದವಿ ಮಾರ್ಟ್ ಮಾಲೀಕ ಮುನೇಗೌಡ ಬಿಬಿಎಂಪಿಗೆ ದಂಡ ಪಾವತಿಸಿ ಲೈಸೆನ್ಸ್ ಪಡೆದಿದ್ದಾರೆ. ರಾಜ್ಯದಲ್ಲಿ ದ್ವಿತೀಯ ಪಿಯುಸಿ ಪರೀಕ್ಷೆ ಶುರುವಾಗಿದೆ. ಬಹುತೇಕ ಎಲ್ಲಾ ವಿದ್ಯಾರ್ಥಿಗಳು ಸಮವಸ್ತ್ರ ಧರಿಸಿ ಪರೀಕ್ಷೆಗೆ ಹಾಜರಾದರು. ಆದರೆ ಉಡುಪಿಯ ಹಿಜಾಬ್ ಹೋರಾಟಗಾರ್ತಿಯರು ಮಾತ್ರ ಹಠ ಬಿಡಲಿಲ್ಲ. ಹಾಲ್ ಟಿಕೆಟ್ ಪಡೆದು ಕಾಲೇಜಿಗೆ ಬಂದ ರೇಷಮ್ ಹಾಗೂ ಆಲಿಯಾ ಬುರ್ಖ ಧರಿಸಿ ಪರೀಕ್ಷೆ ಬಡಿತೇವೆ ಅಂತ ಹೇಳಿದ್ರು. ತಹಶೀಲ್ದಾರ್ ಜೊತೆ ವಾಗ್ವಾದ ನಡೆಸಿದ್ರು. ವಿದ್ಯಾರ್ಥಿನಿಯರ ಹಠಕ್ಕೆ ಮಣಿಯಾದ ತಹಶೀಲ್ದಾರ್ ಇಬ್ಬರನ್ನ ಹೊರಗೆ ಕಳುಹಿಸಿದ್ರು. ರೇಷಮ್ ಆಲಿಯಾ ಪರೀಕ್ಷೆ ಬರೆಯದೆ ಮನೆಗೆ ಹೋದ್ರು. ಈ ನಡುವೆ ಬೆಂಗಳೂರಲ್ಲಿ ಮಾತಾಡಿದ ವಿದ್ಯಾರ್ಥಿನಿಯೊಬ್ರು ಪರೀಕ್ಷೆಗಿಂತ ಹಿಜಾಬ್ ಮುಖ್ಯ ಅಲ್ಲ ಅಂತ ಹೇಳಿದ್ದಾರೆ. ಸರ್ಕಾರದ ವಿರುದ್ಧ ಕಮಿಷನ್ ಭ್ರಷ್ಟಾಚಾರದ ಆರೋಪ ಕೇಳಿ ಬಂದಿರುವಾಗಲೇ ಸಾಧು ಸಂತರು ಸಿಡಿದೆದ್ದಿದ್ದಾರೆ. 50ಕ್ಕೂ ಹೆಚ್ಚು ಕಡೆ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅಂತ ದಕ್ಷಿಣ ಕನ್ನಡದ ಕನ್ಯಾಳಿ ರಾಮಕ್ಷೇತ್ರದ ಸ್ವಾಮೀಜಿ ಘೋಷಣೆ ಮಾಡಿದ್ದಾರೆ. ನಾವು ರಾಜ್ಯದ ಯಾವುದೇ ಭಾಗದಲ್ಲಿ ನಿಲ್ಲಬಹುದು, ಈಗಾಗಲೇ ಕುಮಟಾ ಶಾಸಕ ದಿನಕರ್ ಶೆಟ್ಟಿ ಸೀಟು ಬಿಟ್ಕೊಳ್ಳೋದಾಗಿ ಹೇಳಿದ್ದಾರೆ ಅಂತ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಹೇಳಿದ್ದಾರೆ. ಇದರ ಮಧ್ಯೆ ಬ್ರಹ್ಮಾನಂದ ಶ್ರೀಗಳಿಗೆ ನಾಗಸಾಧುಗಳು ಬೆಂಬಲ ಕೊಟ್ಟಿದ್ದು ನಾಗಸಾಧು ನಿಯೋಗ ಭೇಟಿಯಾಗಿ ಚರ್ಚೆ ನಡೆಸಿದೆ. ಶಾಸಕರು ದಿನಕರ್ ಶೆಟ್ಟಿ ಅಂತ ಹೇಳಿದ್ರು. ಗುರುಗಳು ಬಂದರೆ ನಾವು ಜಾಗವನ್ನು ಬಿಟ್ಟು ಕೊಡ್ತೇವೆ, ಕಾಯ ವಾಚ ಎಲ್ಲ ತ್ರಿಕರಣ ಪೂರ್ವಕವಾಗಿ ಪೂರ್ತಿ ನಾವು ಗುರುಗಳೊಟ್ಟಿಗೆ ಸೇವೆ ಮಾಡ್ತೇವೆ ಅಂತ ತುಂಬ ಶಾಸಕರಿದ್ದಾರೆ. ನಾವು ಯಾವ ಜಾಗದ ನಿಲ್ತೇವೋ ಟೋಟಲ್ ನಾವು ಒಂದು 50 ಅಂತ ಹೇಳಿದ್ರೆ ಅದು ಹೆಚ್ಚಾಗ್ಬೋದು, ಏನೂ ಆಗ್ಬೋದು. ನಾವು ಗೆಲ್ಲಬೇಕಂತೆಲ್ಲ ಸರ್ಕಾರಕ್ಕೆ ಪದೇ ಪದೇ ಎಚ್ಚರಿಸಿಕೊಡ್ತಂತೆ. ಲಕ್ಷಾಂತರ ಬಂದು ಸ್ವಂತರು ಬಂದು ಸರ್ಕಾರ ಟ್ರ್ಯಾಕ್ ತಪ್ಪಿದಾಗ ಎಚ್ಚರಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಿಲ್ಲುವಂತಹ ಕೆಲಸವನ್ನು ನಾವು ಚುನಾವಣೆಗೆ ಕಂಟೆಸ್ಟ್ ಮಾಡ್ತಕ್ಕಂಥ ಒಂದು ಚಿಂತನೆಯನ್ನು ಸರ್ಕಾರದ ಮುಂದಿನ ಹೆಜ್ಜೆಯನ್ನು ನಡೆಯನ್ನು ಬಿಜೆಪಿಯ ಎಸ್ಟಿ ಸಮುದಾಯದ ನಾಯಕರ ಮಧ್ಯೆ ಟಾಂಗ್ ವಾರ್ ಶುರುವಾಗಿದೆ. ರಾಜೀವ್ ಗೌಡ ನಮ್ಮಿಂದಲೇ ಬೆಳೆದಿದ್ದಾರೆ ಅಂದಿದ್ದ ಶ್ರೀರಾಮುಲಿಗೆ ರಾಜೀವ್ ಗೌಡ ಟಾಂಗ್ ಕೊಟ್ಟಿದ್ದಾರೆ. ಏನಾದರೂ ಮಾತನಾಡಬೇಕು ಅಂದ್ರೆ ಅದಕ್ಕೆ ಅರ್ಥ ಇರಬೇಕು, ಬಾಯಿ ಬಂದಂಗೆ ಹೇಳೋದಲ್ಲ ಅಂತ ಕಿಡಿಕಾರಿದ್ದಾರೆ. ನಾನು 25 ವರ್ಷದವನ ಆಗಿದ್ದಾಗಲೇ ಕನ್ನಡ ನಾಡು ಪಕ್ಷದಿಂದ ಶಾಸಕನಾಗಿದ್ದೆ, ಹಾಗಾದ್ರೆ ಇವರಲ್ಲಿ ನನಗೆ ನಾಯಕರಾಗ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಹುಡುಗಿದ್ದಾಗ ನಾನು ಶಾಸಕನಾಗಿದ್ದೇನೆ, ಅದನ್ನು ನಾನು ಶಾಸಕ ಕನ್ನಡ ನಾಡು ಪಕ್ಷದಿಂದ ಇಂಡಿಪೆಂಡೆಂಟ್ ಆಗಿ ನಾನು ಶಾಸಕನಾಗಿದ್ದೇನೆ. ಮತ್ತು ನಾನು ಈ ಕನ್ನಡ ನಾಡು ಪಕ್ಷದಿಂದ ಆ್ಯಸ್ ಎ ಇಂಡಿಪೆಂಡೆಂಟ್, ಅದು ಒಂಥರ ಇಂಡಿಪೆಂಡೆಂಟ್ ಇದ್ದಂಗೆ ಆ ಪಕ್ಷದಿಂದ ನಾನು ಒಬ್ಬನೇ ರಾಜ್ಯ. ಮತ್ತು ಇವರೆಲ್ಲ ನನ್ನ ಲೀಡರ್ ಆಗ್ತಾರೆ ಅವಾಗ ಎಲ್ಲರೂ ಹೇಳಿಕೆ ಕೊಡ್ಬೇಕಾದ್ರೆ ದಯವಿಟ್ಟು ಆ ಥರ ಹೇಳಿಕೆ ಕೊಡೋಕೆ ಹೋಗ್ಬೇಡ್ರಿ. ಯಾರು ಜನರು ಏನು ಭಾಳ ಹುಷಾರ, ಯಾರು ಜನರು ಏನು ಇದು ಮಾಡೋಂಗಿಲ್ಲ. ಮತ್ತು ನೀ ಅವ್ರು ಹೇಳಿದ್ರೆ 222 ಕ್ಷೇತ್ರ ಅಲ್ಲ, 224 ಕ್ಷೇತ್ರ ಅವ, ಎಲ್ಲ ಕಡೆ ನಿಮ್ಗೆ ಗೊತ್ತಿಡಿತಾರೆ. ಇಲ್ಲ ಅನ್ನೋಂಗಿಲ್ಲ. ಹಂಗಿತ್ತಂತಂದ್ರೆ ಮನೆ ಅವ್ರ ಮನೆಗೆ 3 ಜನ ಸೋತರಲ್ಲ, ಯಾಕೆ ನಾನೊಬ್ಬ ಯಾರು ಇದಾಗಲ್ಲ. ಇಲ್ಲಿ ಏನಿದ್ರು ಜನರ ಆಶೀರ್ವಾದ ಮೇಲೆ ನಾವು ಯಾರು ಇರ್ತೀವಿ ಅವ್ರು ಇರ್ತೀವಿ.
ಸಿದ್ದರಾಮಯ್ಯ ಕೊಪ್ಪಳದಿಂದ ಸ್ಪರ್ಧಿಸಬೇಕು ಅನ್ನುವ ಕೂಗು ಎದ್ದಿದೆ. ಸಿದ್ದರಾಮಯ್ಯ ಬಯಸಿದ್ರೆ ನಾನು ಕುಷ್ಟಗಿ ಕ್ಷೇತ್ರವನ್ನ ಬಿಟ್ಟುಕೊಡ್ತೀನಿ, ಕೊಪ್ಪಳದಿಂದ ಕಣಕ್ಕಿಳಿದ್ರೆ ರಾಘವೇಂದ್ರ ಹಿಟ್ನಾಳ್ ಬಿಟ್ಟುಕೊಡ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಅಮರೇಗೌಡ ಬಯ್ಯಾಪುರ ಹೇಳಿದ್ದಾರೆ. ಅವರು ಯಾವುದೇ ಕ್ಷೇತ್ರದಾಗ ಬಂದರು, ಕೊಪ್ಪಳ ಜಿಲ್ಲೆಯ ಕುಷ್ಟಿಗೆ ಬಂದರು ಬಿಟ್ಕೊಡಕ್ಕೆ ತಯಾರಿದ್ದೀನಿ ನಾನು. ಕೊಪ್ಪಳಕ್ಕೆ ಬಂದರು ರಾಘವೇಂದ್ರ ಬಿಟ್ಕೊಡಕ್ಕೆ ತಯಾರದು. ಅವರು ವಿವೇಚನೆಗೆ ಬಿಟ್ಟಿರ್ತೀವಿ. ಅವರು ಯಾವುದೇ ಕ್ಷೇತ್ರಕ್ಕೆ ನಿಂತರು ನೋಡಿ ಅದು ಬೇರೆ. ಈಗ ನಮ್ಮ ಮೆಟ್ರೋ ಪಾಸ್ ಅನ್ನ ಕೇಳುವವರೇ ಇಲ್ಲ. ಮೆಟ್ರೋದ ಒಂದು ದಿನದ ಪಾಸ್ಗೆ 200 ರೂಪಾಯಿ, ಮೂರು ದಿನದ ಪಾಸ್ಗೆ 400 ರೂಪಾಯಿ ನಿಗದಿಪಡಿಸಲಾಗಿದೆ. ಅದರಿಂದ ಜನ ದುಬಾರಿ ಪಾಸ್ ಬದಲು ಟೋಕನ್ ಇಲ್ಲವೇ ಸ್ಮಾರ್ಟ್ ಕಾರ್ಡ್ ಖರೀದಿಸಿ ಪ್ರಯಾಣ ಮಾಡುತ್ತಿದ್ದಾರೆ. ಭಾರಿ ಲಾಭದ ನಿರೀಕ್ಷೆಯಲ್ಲಿದ್ದ ಬಿಎಂಆರ್ಸಿಎಲ್ ಇಲ್ಲಿವರೆಗೂ ಕೇವಲ 450 ಪಾಸ್ ಮಾರಾಟ ಮಾಡಿದೆ. ಸಿಲಿಕಾನ್ ಸಿಟಿ ಬೆಂಗಳೂರು ಅಭಿವೃದ್ಧಿ ಮರೀಚಿಕೆ ಆಗ್ತಾ ಇದೆಯಾ? ನವೋದ್ಯಮಿಗಳು ಐಟಿ ತಜ್ಞರ ಆತಂಕ ನಿಜವಾಗ್ತಿದೆಯಾ ಅನ್ನುವ ಅನುಮಾನ ಕಾಡುತ್ತಿದೆ. ಬೆಂಗಳೂರಲ್ಲಿ 4 ದಿನಗಳ ಕಾಲ ಸುರಿದ ಮಳೆಗೆ 37 ವಾರ್ಡ್ಗಳ ಜನರು ತತ್ತರಿಸಿದ್ದಾರೆ. 50ಕ್ಕೂ ಹೆಚ್ಚು ಬೃಹತ್ ಮರಗಳು ಧರಶಾಹಿಯಾಗಿವೆ. 400ಕ್ಕೂ ಅಧಿಕ ಮನೆಗಳಿಗೆ ನೀರು ನುಗ್ಗಿದೆ. 35ಕ್ಕೂ ಹೆಚ್ಚು ಮೋರಿ ಕಟ್ಟೆ ಒಡೆದು ಬಡಾವಣೆಗಳಿಗೆ ನೀರು ನುಗ್ಗಿದೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮಳೆ ಬಂದರೆ ಸಾಕು, ಮರಗಳು ವಿದ್ಯುತ್ ಕಂಬಗಳು ಧರೆಗುರುಳುತ್ತಿವೆ. ಅದರಿಂದ ಮಳೆಗಾಲಕ್ಕೂ ಮುನ್ನವೇ ಅನಾಹುತ ತಪ್ಪಿಸಲು ಪಾಲಿಕೆ ನಿರ್ಧರಿಸಿದ್ದು, ರಸ್ತೆಗಳ ಬದಿಯಲ್ಲಿರುವ 50 ವರ್ಷ ಪೂರೈಸಿದ ಮರಗಳನ್ನು ಕಡಿಯಲು ನಿರ್ಧರಿಸಲಾಗಿದೆ. ಯಾದಗಿರಿಯಲ್ಲಿ ಸುರಿದ ಮಳೆಗೆ ಅಲೆಮಾರಿ ಜನಾಂಗದವರ ಗುಡಿಸಲುಗಳೇ ನೆಲಸಮವಾಗಿದೆ. ಗಿರಿನಗರದಲ್ಲಿ 80ಕ್ಕೂ ಹೆಚ್ಚು ಗುಡಿಸಲುಗಳಲ್ಲಿ ಅಲೆಮಾರಿ ಜನ ವಾಸವಾಗಿದ್ರು, ಆದರೆ ಬಿರುಗಾಳಿ ಸಹಿತ ಮಳೆಗೆ 20ಕ್ಕೂ ಹೆಚ್ಚು ಗುಡಿಸಲುಗಳು ನೆಲಸಮವಾಗಿದೆ. ಬಾಣಂತಿಯರು ಮತ್ತು ಮಕ್ಕಳು ಬೇರೆ ಗುಡಿಸಲುಗಳಲ್ಲಿ ಆಶ್ರಯ ಪಡೆದಿದ್ದಾರೆ. ಕೆಳಗ ಬಿದ್ದು ಕಾಲು ಮುರಿದ ಈ ದೋಟು ಕಲಾಸ ಆಗ್ಯದ. ನಿನ್ನೆ ದವಾಖಾನೆಗೆ ಹೋಗಿ ತೋರಿಸ್ಕೊಂಡು ಬಂದಿರಿ. ಕೆಳಗ ಬಿದ್ದು ಕಾಲು ಮುರಿದ ಈ ದೋಟು ಕಲಾಸ ಆಗ್ಯದ. ಕಾಳಿ ನದಿಯಲ್ಲಿ ಕಾನೂನುಬಾಹಿರವಾಗಿ ರಿವರ್ ರಾಫ್ಟಿಂಗ್ ನಡೆಸಲಾಗ್ತಿದೆ. ಅದರಿಂದ ಉತ್ತರ ಕನ್ನಡ ಜಿಲ್ಲಾಡಳಿತ ರಾಫ್ಟಿಂಗ್ ಅನ್ನೇ ನಿಲ್ಲಿಸಿದೆ. 25 ರಾಫ್ಟಿಂಗ್ ಬೋಟ್ಗಳಿಗೆ ಜಿಲ್ಲಾಡಳಿತ ಪರವಾನಗಿ ಕೊಟ್ಟಿದ್ದು, ಆದರೆ 50ಕ್ಕೂ ಹೆಚ್ಚು ಬೋಟ್ಗಳಿಂದ ರಾಫ್ಟಿಂಗ್ ನಡೆಸಲಾಗ್ತಿತ್ತು. ನಿಗದಿಗಿಂತ ಹೆಚ್ಚು ಜನರನ್ನ ರಾಫ್ಟ್ ಬೋಟ್ನಲ್ಲಿ ಕೂರಿಸಿದ್ರಿಂದ ಅನಾಹುತ ಸಂಭವಿಸಿತ್ತು. ಅದರಿಂದ ಎಚ್ಚೆತ್ತಿರುವ ಜಿಲ್ಲಾಡಳಿತ ಹೊಸ ಪರವಾನಗಿ ಕೊಟ್ಟು ರಾಫ್ಟಿಂಗ್ಗೆ ಅವಕಾಶ ಕೊಡಲು ಚಿಂತನೆ ನಡೆಸಿದೆ. ವಾತಾವರಣ ತುಂಬಾ ಚೆನ್ನಾಗಿದೆ. ಆಮೇಲೆ ಕಾಳಿ ನದಿಯಲ್ಲಿ ಯಾವಾಗಲೂ ನೀರಿರೋದ್ರಿಂದ ಒಳ್ಳೆ ಪ್ರಶಸ್ತವಾದ ಸ್ಥಳ, ವಾಟರ್ ಅಕ್ವಾ ಸ್ಪೋರ್ಟ್ಸ್ಗೆ ಒಳ್ಳೆ ಸ್ಥಳ ಆಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಸಾಕಷ್ಟು ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಅಂದರೆ ರಾಫ್ಟಿಂಗ್ ಕೂಡ ವಿಥೌಟ್ ಪರ್ಮಿಷನ್ ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ಅಲ್ಲಿ ಇದನ್ನು ಪರ್ಮಿಷನ್ ಇಲ್ಲದೆ ನಡೆಸ್ತಾ ಇದ್ದಾರೆ. ಇನ್ನು ಕೆಲವರು ರಾತ್ರಿ ಕೂಡ ರಾಫ್ಟಿಂಗ್ ನಡೆಸಿರುವಂಥ ಉದಾಹರಣೆಗಳು. 2 ವರ್ಷದಿಂದ ಕೊರೋನಾ ಕಾರಣದಿಂದ ಇಲ್ಲೆಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್, ಟೂರಿಸಮ್ ಆ್ಯಕ್ಟಿವಿಟೀಸು ಸಂಪೂರ್ಣವಾಗಿ ಬಂದ್ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಇಂಡಸ್ಟ್ರಿ ಜೀವಂತವಾಗಿ ಉಳಿಯಲಿಕ್ಕೆ ಮತ್ತು ಸರಿದಾರಿಗೆ ಅದು ಬರಲಿಕ್ಕೆ ಅವಕಾಶ ಕೊಡುವ ರೀತಿಯಲ್ಲಿ ಸಿಸ್ಟಮ್ಯಾಟಿಕ್ಕಾಗಿ ನಾವು ಅದನ್ನು ರಿಫಾರ್ಮ್ ಮಾಡಲು ಪ್ರಯತ್ನಗಳು ಮಾಡ್ತಿದ್ದೀವಿ. ಅದು ಆದರೂ ಈಗ ಒಂದು ಮಿತಿ ಮೀರುವ ರೀತಿಯಲ್ಲಿ ಅದು ಆಗ್ತಾ ಇರುವಂಥದ್ದನ್ನು ನೋಡಿ ನಾವು ಅದನ್ನು ಇಮಿಡಿಯೇಟ್ಲಿ ಬ್ಯಾನನ್ನು ಮಾಡಿದ್ದೇವೆ. ಪತ್ನಿಯ ಮೇಲಿನ ಕೋಪಕ್ಕೆ ವ್ಯಕ್ತಿಯೋರ್ವ ಕಳ್ಳತನದ ಹಾದಿ ಹಿಡಿದ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕಲ್ಕತ್ತಾ ಮೂಲದ ಕ್ಯಾಬ್ ಡ್ರೈವರ್ ವಿನೋದ್ ಅನ್ನುವಾತ ಬಾಂಗ್ಲಾದ ಯುವತಿಯನ್ನ ಮದುವೆಯಾಗಿದ್ದ, ಆದರೆ ವಿನೋದ್ ಸಂಪಾದನೆ ಬಗ್ಗೆ ಪತ್ನಿ ಕ್ಷುಲ್ಲಕವಾಗಿ ಮಾತಾಡ್ತಿದ್ರಂತೆ. ಹೆಂಡತಿ ಮಾತಿನಿಂದ ಬೇಸತ್ತಿದ್ದ ವಿನೋದ್ ಬೆಂಗಳೂರಿಗೆ ಬಂದು 27 ಕಡೆ ಕಳ್ಳತನ ಮಾಡಿದ್ದ. ಈಗ ಸಂಜಯ ನಗರ ಪೊಲೀಸರು ಆರೋಪಿ ವಿನೋದ್ ನನ್ನ ಬಂಧಿಸಿದ್ದಾರೆ. ಬಸ್ ಕಾರ್ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಮೃತಪಟ್ಟ ಘಟನೆ ಮಂಗಳೂರಲ್ಲಿ ನಡೆದಿದೆ. ಮುಲ್ಕಿ ಸಮೀಪದ ಪಾವಂಜೆ ಹೆದ್ದಾರಿಯಲ್ಲಿ ರಾತ್ರಿ ಅಪಘಾತ ಸಂಭವಿಸಿದ್ದು, ಕಾರ್ ಚಾಲಕ ಭುಜಂಗ ಹಾಗೂ ವಸಂತ್ ಕುಂದಾರ್ ಮೃತಪಟ್ಟಿದ್ದಾರೆ. ಅಪಘಾತದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಟೀಲು ದುರ್ಗಾಪರಮೇಶ್ವರಿ ದೇವರ ಜಾತ್ರೋತ್ಸವ ಸಂಪನ್ನಗೊಂಡಿದೆ. 8 ದಿನಗಳ ಕಾಲ ನಡೆದ ಜಾತ್ರೋತ್ಸವ ದೇವರ ಅವಭೃತ ಸ್ನಾನ ಮತ್ತು ಅಗ್ನಿ ಕೇಳಿಯ ನಂತರ
ಧ್ವಜ ಕೆಳಗಿಳಿಸಿ ಮುಕ್ತಾಯವಾಗಿದೆ. ಕೊನೆಯ ದಿನದ ವಿಶೇಷ ಅಗ್ನಿಕೇಳಿಯಲ್ಲಿ ಈ ಬಾರಿ ನೂರಾರು ಭಕ್ತರು ಭಾಗವಹಿಸಿದರು. ಚಾಮರಾಜನಗರದ ಬೆಳಚಲವಾಡಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಇದ್ದ ಬ್ಯಾನರ್ ಅನ್ನು ಹರಿದುಹಾಕಲಾಗಿದೆ. ಕೋಮು ಸೌಹಾರ್ದತೆಯನ್ನು ಕದಡೋದಕ್ಕೆ ಕೆಲ ಕಿಡಿಗೇಡಿಗಳು ಈ ಕೃತ್ಯ ಎಸಗಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಇದು ಚಿಕ್ಕಬಳ್ಳಾಪುರದಲ್ಲಿ ನಡೆದಿರುವಂತಹ ಘಟನೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಹಾಕಲಾಗಿತ್ತು, ಆದರೆ ಯಾರೋ ಕಿಡಿಗೇಡಿಗಳು ಅವರ ಭಾವಚಿತ್ರವನ್ನೇ ಹರಿದು ಹಾಕಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಈ ರೀತಿಯ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಕೋಮು ಸೌಹಾರ್ದತೆಯನ್ನು ಕದಡೋದಕ್ಕೆ ಕೆಲ ಕೃತ್ಯವನ್ನು ಅಂದರೆ ಕಿಡಿಗೇಡಿಗಳು ಎಸಗಿದ್ದು ಗ್ರಾಮದಲ್ಲಿ ಬಿಗುವಿನ ವಾತಾವರಣ ಈಗ ನಿರ್ಮಾಣ ಆಗಿದೆ. ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಗ್ರಾಮದಲ್ಲಿ ಮತ್ತೆ ಹೆಚ್ಚಿನ ಅನಾಹುತಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಭದ್ರತೆಯನ್ನು ಅಲ್ಲಿ ಜಾಸ್ತಿ ಮಾಡಲಾಗಿದೆ. ಈಗಾಗಲೇ ದೃಶ್ಯಾವಳಿಯಲ್ಲಿ ನೀವು ಗಮನಿಸಬಹುದು, ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಅಪಮಾನವನ್ನ ಮಾಡಿರೋದ ಹಿಂದಿರುವ ಉದ್ದೇಶ ಕೋಮು ಸೌಹಾರ್ದತೆಯನ್ನ ಅದನ್ನ ಕದಡಬೇಕು. ಈಗಾಗಲೇ ಕೋಮು ಸೌಹಾರ್ದತೆ ಇರುವಂತಹ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚಿನ ಗಲಾಟೆಗಳು ಆಗುವಂತಹ ಕೆಲಸಗಳು ಆಗಬೇಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಟುಕೊಂಡು ಈ ಕೃತ್ಯ ಎಸಗಲಾಗಿದೆ ಅಂತ ಹೇಳಲಾಗ್ತಿದೆ. ಉಳಿದ ಪ್ರಮುಖ ಹತ್ತು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. 30 minutes 30 news ಅಲ್ಲಿ ಉಳಿದ ಪ್ರಮುಖ ಸುದ್ದಿಯನ್ನ ನೋಡೋಣ. ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ 3 ದಿನಗಳ ಭಾರತ ಪ್ರವಾಸದಲ್ಲಿದ್ದು ಇಂದು ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿದ್ದಾರೆ. ಉಭಯ ನಾಯಕರು ನವದೆಹಲಿಯಲ್ಲಿ ಸುದೀರ್ಘ ಮಾತುಕತೆ ನಡೆಸಿದ್ರು. ರಕ್ಷಣಾ ಕ್ಷೇತ್ರ, ವ್ಯಾಪಾರ ಹಾಗೂ ಸ್ವಚ್ಛ ಇಂಧನದಲ್ಲಿ ಸಹಕಾರವನ್ನು ವಿಸ್ತರಿಸುವ ನಿಟ್ಟಿನಲ್ಲಿ ಚರ್ಚೆಯಾಗಿದೆ. ಹಿಂದೂ ಮಹಾಸಾಗರದಲ್ಲಿ ಅಪಾಯಗಳನ್ನು ಎದುರಿಸಲು ಅಗತ್ಯ ಇರುವ ಹೊಸ ತಂತ್ರಜ್ಞಾನ ಹಾಗೂ ಯುದ್ಧ ವಿಮಾನಗಳ ಅಭಿವೃದ್ಧಿಯಲ್ಲಿ ಪೂರ್ಣ ಸಹಕಾರ ಕೊಡುವುದಾಗಿ ಬ್ರಿಟನ್ ಹೇಳಿದೆ. ತಮಿಳುನಾಡಿನಲ್ಲಿ ತೀವ್ರ ಪ್ರಮಾಣದಲ್ಲಿ ಮತಾಂತರ ನಡೀತಾ ಇದೆ. ನೆಟ್ವರ್ಕ್ 18 ಮತಾಂತರದ ಕರಾಳ ಮುಖವನ್ನು ಬಿಚ್ಚುತ್ತಿದೆ. ತಮಿಳುನಾಡಿನಲ್ಲಿ ಕಡು ಬಡವರನ್ನೇ ದೊಡ್ಡ ಪ್ರಮಾಣದಲ್ಲಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿದೆ. ನಿಮಗೆ ಸಮಾಜದಲ್ಲಿ ದೊಡ್ಡ ಗೌರವ ಸಿಗುವಂತೆ ಮಾಡ್ತೀವಿ, ನಿಮ್ಮ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ಕೊಡ್ತೀವಿ ಅಂತ ಹಿಂದೂಗಳನ್ನು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಮಾಡಲಾಗುತ್ತಿದೆ. ದೆಹಲಿಯ ಜಹಾಂಗೀರ್ಪುರಿಯಲ್ಲಿ ಅಕ್ರಮ ಕಟ್ಟಡ ತೆರವಿಗೆ ಕಾಂಗ್ರೆಸ್ ಪ್ರಬಲ ವಿರೋಧ ವ್ಯಕ್ತಪಡಿಸಿತ್ತು. ಆದರೆ ಕಾಂಗ್ರೆಸ್ ಆಡಳಿತ ಇರುವ ರಾಜಸ್ಥಾನದಲ್ಲಿ ಆಗ್ತಾ ಇರೋದೇ ಬೇರೆ. ಅಶೋಕ್ ಗೆಹ್ಲೋಟ್ ಸರ್ಕಾರ ಅಳ್ವಾರ್ನಲ್ಲಿ ಅಭಿವೃದ್ಧಿ ಕಾಮಗಾರಿ ನೆಪದಲ್ಲಿ 3 ಪುರಾತನ ದೇಗುಲಗಳನ್ನು ಕೆಡವಿದೆ. ಸರಾಯ ಮೇ ಜೊ ಮಂದಿರ ಶಿವಜಿ ಕಾ ವೋ ಕೈಸೆ ದರಾಸಾಯಿ ಯೇ ದೇಖೋ ಯೇ ಗಯಾ ಮಂದಿರ ಪೂರಾ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ನಡೆದ ಎನ್ಕೌಂಟರ್ನಲ್ಲಿ 4 ಲಷ್ಕರ್ ಉಗ್ರರನ್ನು ಹತ್ಯೆಗೈಯಲಾಗಿದೆ. ಗುಂಡಿನ ಕಾಳಗದಲ್ಲಿ ಓರ್ವ ಯೋಧರು ಕೂಡ ಹುತಾತ್ಮರಾಗಿದ್ದಾರೆ. ಇಬ್ಬರು ಪೊಲೀಸರು, ಓರ್ವ ಸಿಎಸ್ಎಫ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಜಲಾಲಾಬಾದ್ ಸುಂಜ್ವಾನ್ ಪ್ರದೇಶಕ್ಕೆ ಭೇಟಿ ಕೊಡಲಿದ್ದು ಅದೇ ಸ್ಥಳದಲ್ಲಿ ಎನ್ಕೌಂಟರ್ ಅನ್ನು ನಡೆಸಲಾಗಿದೆ. ಸದ್ಯ ಜಮ್ಮುವಿನ ಕೆಲವು ಪ್ರದೇಶಗಳಲ್ಲಿ ಇಂಟರ್ನೆಟ್ ಅನ್ನು ಸ್ಥಗಿತಗೊಳಿಸಲಾಗಿದೆ. ಜಮ್ಮುವಿನಲ್ಲಿ ಈಗಾಗಲೇ ಉಗ್ರರು ದಾಳಿಯನ್ನು ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ಈಗಾಗಲೇ ಅಲ್ಲಿ ಎಲ್ಲ ರೀತಿಯ ಎಚ್ಚರಿಕೆಗಳನ್ನು ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ಪ್ರಮುಖವಾಗಿ ಕಾಶ್ಮೀರದಲ್ಲಿ ನಡೆದಂತಹ ಜಮ್ಮು ಕಾಶ್ಮೀರದಂತಹ ಎನ್ಕೌಂಟರ್ನಲ್ಲಿ 4 ಲಷ್ಕರ್ ಉಗ್ರರನ್ನ ಹತ್ಯೆಗೈಯಲಾಗಿದೆ. ಗುಂಡಿನ ಕಾಳಗದಲ್ಲಿ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಇಬ್ಬರು ಪೊಲೀಸರು, ಓರ್ವ ಸಿಐಎಸ್ಎಫ್ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಇದೇ ಒಂದು ಎನ್ಕೌಂಟರ್ ನಡೆದಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಭಾನುವಾರ ಜಲಾಲಾಬಾದ್ ಸುರಂಜ್ವಾನ್ ಪ್ರದೇಶಕ್ಕೆ ಭೇಟಿಯನ್ನು ಕೊಡಲಿದ್ದು ಅದೇ ಸ್ಥಳದಲ್ಲಿ ಎನ್ಕೌಂಟರ್ ನಡೆದಿದೆ.
ಪ್ರಧಾನಿ ಕುರ್ಚಿ ಹೋದ ಬಳಿಕ ಇಮ್ರಾನ್ ಖಾನ್ಗೆ ಭಾರತದ ಮೇಲೆ ಲವ್ ಆಗಿದೆ. ತಮ್ಮ ಅಧಿಕಾರಕ್ಕೆ ಕಂಟಕ ಬಂದಾಗಿನಿಂದ ಭಾರತವನ್ನು ಹೊಗಳ್ತಿರೋ ಪಾಕಿಸ್ತಾನದ ಮಾಜಿ ಪ್ರಧಾನಿ ಭಾರತದ ವಿದೇಶಾಂಗ ನೀತಿಯನ್ನ ಮತ್ತೊಮ್ಮೆ ಕೊಂಡಾಡಿದ್ದಾರೆ. ಭಾರತವು ಇತರೆ ದೇಶಗಳಿಗೆ ಲಾಭವಾಗೋದಕ್ಕೆ ಮುನ್ನ ತಮ್ಮ ಸ್ವಂತ ಜನರ ಬಗ್ಗೆ ಚಿಂತಿಸುತ್ತೆ ಅಂತ ಇಮ್ರಾನ್ ಖಾನ್ ಹೇಳಿದ್ದಾರೆ. ಈ ಮೂಲಕ ಭಾರತವನ್ನು ತನ್ನ ಅಧಿಕಾರ ಹೋದ ಬಳಿಕ ಹೊಗಳ್ತಾ ಇದ್ದಾರೆ ಇಮ್ರಾನ್ ಖಾನ್. ಇನ್ನುಳಿದ ಪ್ರಮುಖ ಐದು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಐಪಿಎಲ್ನ 34ನೇ ಪಂದ್ಯದಲ್ಲಿ ಇವತ್ತು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ರಾಜಸ್ಥಾನ ರಾಯಲ್ಸ್ ಸೆಣಸಾಡಲಿವೆ. ಆರಂಭಿಕ ಪಂದ್ಯಗಳಲ್ಲಿ ಸಾಧಾರಣ ಪ್ರದರ್ಶನ ಕೊಟ್ಟಿರುವ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಟೂರ್ನಿಯಲ್ಲಿ ಮತ್ತೆ ಗೆಲುವಿನ ಲಯಕ್ಕೆ ಮರಳಿದೆ. ಮತ್ತೊಂದು ಕಡೆ ರಾಜಸ್ಥಾನ ರಾಯಲ್ಸ್ ತಂಡ ಅದ್ಭುತ ಪ್ರದರ್ಶನದೊಂದಿಗೆ ಮುನ್ನುಗ್ಗುತ್ತಿದೆ. ಅದರಲ್ಲೂ ಕೋಲ್ಕತ್ತಾ ನೈಟ್ ರೈಡರ್ಸ್ ವಿರುದ್ಧ ಸಾಧಿಸಿದ ಗೆಲುವು ತಂಡದ ಆತ್ಮವಿಶ್ವಾಸವನ್ನು ಮತ್ತಷ್ಟು ಹೆಚ್ಚಿಸಿದೆ. ಕೆಜಿಎಫ್ 2 ಸಿನಿಮಾ ದೇಶದಾದ್ಯಂತ ಭರ್ಜರಿ ಪ್ರದರ್ಶನ ಕಾಣ್ತಾ ಇದೆ. ಈಗ ಕೆಜಿಎಫ್ ಶೂಟಿಂಗ್ ನಡೆದಿರುವ ಕೋಲಾರದ ಚಿಂದಗಣಿ ಕೆಜಿಎಫ್ನತ್ತ ಪ್ರವಾಸಿಗರು ಮುಖ ಮಾಡಿದ್ದಾರೆ. ಕೆಜಿಎಫ್ ಫೋಟೋ ತೆಗೆದುಕೊಳ್ಳುವುದಕ್ಕೆ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ. ಬಾಡಿಗೆ ತಾಯಿ ಮೂಲಕ ಮಗು ಪಡೆದಿರೋ ಪ್ರಿಯಾಂಕಾ ಚೋಪ್ರಾ ತಮ್ಮ ಮಗಳಿಗೆ ನಾಮಕರಣ ಮಾಡಿದ್ದಾರೆ. ಮಾಲತಿ ಮೇರಿ ಚೋಪ್ರಾ ಜೋನಸ್ ಅಂತ ಹೆಸರಿಟ್ಟಿದ್ದಾರೆ. ಪ್ರಿಯಾಂಕಾ ಚೋಪ್ರಾ ಮಗಳ ಹೆಸರು ಈಗ ಟ್ರೋಲ್ ಆಗ್ತಿದೆ. ಮಾಲತಿ ಮೇರಿ ಚೋಪ್ರಾ ಜೋನಸ್ ಒಳ್ಳೆ ಹೆಸರು, ಆ ಹೆಸರಿನ ಜೊತೆ ಪಿನ್ ಕೋಡ್ ಸೇರಿಸಿದ್ರೆ ಪೂರ್ತಿ ವಿಳಾಸವೇ ಆಗಿಬಿಡುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ 18 ಕನ್ನಡ ಆಹಾರ ಮೇಳವನ್ನು ಆಯೋಜಿಸಿದೆ. ಇವತ್ತಿನಿಂದ 3 ದಿನಗಳ ಕಾಲ ಬೆಂಗಳೂರಿನ ಆರ್ಟಿ ನಗರದ HMT ಮೈದಾನದಲ್ಲಿ ಮೇಳ ನಡೀತಾ ಇದ್ದು ಮಹಿಳೆಯರಿಗೆ ಅಡುಗೆ ಸ್ಪರ್ಧೆ, 3 ದಿನಗಳ ಕಾಲ ನೃತ್ಯ ಸ್ಪರ್ಧೆ, ಗೀತಗಾಯನ ಸ್ಪರ್ಧೆ, ಮಕ್ಕಳಿಗೆ ಬೆಂಕಿ ಇಲ್ಲದೆ ಅಡುಗೆ ಮಾಡುವ ಸ್ಪರ್ಧೆ, ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಏಪ್ರಿಲ್ 24 ಸಂಜೆ 7 ಗಂಟೆಗೆ ವಿಜೇಂದ್ರ ಮತ್ತು ತಂಡದವರಿಂದ ಡಾಕ್ಟರ್ ರಾಜ್ ಸಂಗೀತ ಸಂಜೆ ಏರ್ಪಡಿಸಲಾಗಿದೆ. ಇದರ ಜೊತೆಗೆ ಶಾಪಿಂಗ್ ಕೂಡ ಮಾಡೋದಕ್ಕೆ ಅವಕಾಶ ಇದೆ. ಬೆಳಗ್ಗೆ 11ರಿಂದ ರಾತ್ರಿ 10ರವರೆಗೂ ಯಾವಾಗ ಬೇಕಿದ್ರೂ ಭೇಟಿ ಕೊಡಬಹುದು. ನಾವು ಇದನ್ನ ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿರೋ. ಓಕೆ, ನೀವು ಎಷ್ಟು ಸಲ ವಾಶ್ ಮಾಡಿದ್ರೇನೆ ಏನೂ ಆಗಲ್ಲ. ಇಟ್ಕೊಂಡೆ ತೋರಿಸ್ತೀನಿ. ಇದು ಪಾಲಿಸ್ಟರ್ ಬಟ್ಟೆಯಿಂದ ಮಾಡಿರೋದು. ನೀವು ಎಷ್ಟು ಸಲ ವಾಶ್ ಮಾಡಿದ್ರು 20-30 ವರ್ಷ ಬಾಳಿಕೆಗೆ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ ಇದು. ಮಹಿಳೆಯರಿಗೆ ಈಸಿ ಆಗ್ಲಿ, ಮತ್ತೇನು ಒಂದು ಫಂಕ್ಷನ್ ಅಲ್ಲಿ ಬೇಕು ಅಂದ್ರೆ 3-4 ಸಾವಿರ ರೂಪಾಯಿ 5,000 ರೂಪಾಯಿ ಬೇಕು. 10 ವರ್ಷ ಆದ್ರೂ ಯೋಚನೆ ಇರಲ್ಲ. ಅದಕ್ಕಾಗಿ ಎಲ್ಲರಿಗೂ ಈಸಿ ಆಗ್ಲಿ ಅಂತ ಈ ತರ ಮಾಡ್ತಾ ಇದ್ದೀವಿ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.